ಗುಜರಾತ್ ನಲ್ಲಿ ನಮ್ಮನ್ನ ಹಿಮ್ಮೆಟ್ಟಿಸಬೇಕೆಂಬಂತ ಕೆಲಸಗಳು ನಡೆಯತಾ ಇದೆ ಆದ್ರಿಂದ ರಾಜ್ಯದಲ್ಲಿ ಹೆಚ್ಚಿನ ತಂತ್ರಗಾರಿಕೆಯನ್ನ ಮಾಡಬೇಕಾಗುತ್ತೆ ಗುಜರಾತ್ ನಲ್ಲಿ 150 ಕ್ಕೂ ಹೆಚ್ಚಿನ ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ಸಾಗಿಸಿದೆ ಗುಜರಾತ್ ನಲ್ಲಿ ನಮ್ಮನ್ನ ಹಿಮ್ಮೆಟ್ಟಿಸಬೇಕೆಂಬಂತ ಕೆಲಸ ನಡೆಯತಾ ಇದೆ ಆದ್ರಿಂದ ರಾಜ್ಯದಲ್ಲಿ ಹೆಚ್ಚಿನ ತಂತ್ರಗಾರಿಕೆ ಮಾಡಬೇಕಾಗುತ್ತೆ ತುಮಕೂರಿನಲ್ಲಿ ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ಹೇಳಿಕೆಯನ್ನ ನೀಡಿದ್ದಾರೆ ಗುಜರಾತ್ ನಲ್ಲಿ ನಮ್ಮನ್ನ ಹಿಮ್ಮೆಟ್ಟಿಸಬೇಕೆಂಬಂತ ಕೆಲಸ ನಡೆಯಿತು ಆದ್ರಿಂದ ರಾಜ್ಯದಲ್ಲಿ ಹೆಚ್ಚಿನ ತಂತ್ರಗಾರಿಕೆಯನ್ನ ಮಾಡಬೇಕಾಗುತ್ತೆ ತುಮಕೂರಿನಲ್ಲಿ ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ಹೇಳಿಕೆಯನ್ನ ನೀಡಿದ್ದಾರೆ ಜ್ಞಾನೇಂದ್ರ ಹೇಳಿಕೆಯೊಂದನ್ನ ನೀಡಿದ್ದಾರೆ ಗುಜರಾತ್ ನಲ್ಲಿ ನಡೆದಂತಹ ಎಲ್ಲಾ ಚಾಲೆಂಜ್ ಗಳನ್ನ ಕೂಡ ನಾವು ಮೆಟ್ಟಿ ನಿಂತಿದ್ದೇವೆ ಆದ್ರೆ ಗುಜರಾತ್ ನಲ್ಲಿ ಜನರು ನಮ್ಮನ್ನ ಕೈಬಿಟ್ಟಿಲ್ಲ ಮೋದಿ ಅವರ ಆಡಳಿತ ಸಂತೋಷವನ್ನ ಕೊಟ್ಟಿದೆ ಹಾಗಾಗಿ ಅಭೂತಪೂರ್ವವಾದಂತ ವಿಜಯವನ್ನ ಸಾಧಿಸಿದ್ದೇವೆ ಅಂತ ಇದೀಗ ಗುಜರಾತ್ ನ ಎಲೆಕ್ಷನ್ ರಿಸಲ್ಟ್ ಬಗ್ಗೆ ಆರ್ಗ ಜ್ಞಾನೇಂದ್ರ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ತುಮಕೂರಿನಲ್ಲಿ ಗೃಹ ಸಚಿವ ಗುಜರಾತಿನ ಎಲೆಕ್ಷನ್ ಬಗ್ಗೆ ಮಾತನಾಡಿದ್ದು ಗುಜರಾತ್ನಲ್ಲಿ ಯಾವ ರೀತಿಯಾದಂತಹ ಕೆಲಸವನ್ನ ಮಾಡಿದೆ ಬಿಜೆಪಿ ಸರ್ಕಾರ ಅದೇ ರೀತಿ ನಮ್ಮ ರಾಜ್ಯದಲ್ಲೂ ಕೂಡ ಮಾಡಬೇಕಾಗುತ್ತೆ ಹೆಚ್ಚಿನ ತಂತ್ರಗಾರಿಕೆಯನ್ನು ಕೂಡ ಮಾಡಬೇಕಾಗುತ್ತೆ ಅಂತ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ ಹಾಗಾಗಿ ಅಭೂತಪೂರ್ವಕವಾಗಿರತಕ್ಕಂತ ವಿಜಯವನ್ನ ಸರ್ ಅದಕ್ಕಿಂತ ಜಾಸ್ತಿ ಮಾದರಿಯಲ್ಲಿ ನಡೆಯುತ್ತೆ ಕರ್ನಾಟಕ ಯಾಕಂದ್ರೆ ಗುಜರಾತ್ ನೀವೆಲ್ಲ ನೋಡಿದಿರಿ ಈ ಸಾರಿ ಗುಜರಾತ್ ನಲ್ಲಿ ಹಿಂಸರಿಸಬೇಕು ಹಿಮ್ಮೆಟ್ಟಿಸಬೇಕು ಅಂತ ಹೇಳುವಂತ ಎಲ್ಲಾ ಚಾಲೆಂಜ್ ಇಂದ ಕೆಲಸ ನಡೆಯಿತು ಆದರೆ ಏನು ಸಾಧ್ಯ ಆಗಲಿಲ್ಲ ಜನ ಕೈಬಿಡಲಿಲ್ಲ ಈ ದೇಶದಲ್ಲಿ ಮೋದಿ ಅಗತ್ಯ ಇದೆ ಮೋದಿ ಆಡಳಿತ ಸಂತೋಷ ಕೊಟ್ಟಿದೆ ಜನರಿಗೆ ಹಾಗಾಗಿ ಅಭೂತಪೂರ್ವಕವಾಗಿರತಕ್ಕಂತ ವಿಜಯವನ್ನ ಯಾರಿಗೆ ನಮ್ಮ ಹೈಕಮಾಂಡ್ ಇದನ್ನು ನಿಶ್ಚಯ ಮಾಡುತ್ತೆ ಕೆಲವು ನಾರ್ಮ್ಸ್ ಇದ್ದಾವೆ ನೀವು ಬಿಜೆಪಿ ಒಂದು ಶಿಸ್ತಿನ ಪಕ್ಷ ಮತ್ತು ಆದರೆ ಆಂತರಿಕವಾದಂಥ ಪ್ರಜಾಪ್ರಭುತ್ವ ಎಲ್ಲದೂ ಇದೆ ಆದ್ದರಿಂದ ಕೂತು ನಿರ್ಧಾರ ಮಾಡ್ತಾರೆ ಸರ್ ಅದಕ್ಕಿಂತ ಜಾಸ್ತಿ ಮಾದರಿಯಲ್ಲಿ ನಡೆಯುತ್ತೆ ಸಿದ್ದರಾಮಯ್ಯರ ಬಾಡಿ ಲ್ಯಾಂಗ್ವೇಜ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದು ಅಡಿಗೆ ಬಿದ್ದರೂ ಕೂಡ ಮೂಗು ಮೇಲೆ ಅಂತಾರೆ ಅಂತಹ ಪ್ರವೃತ್ತಿ ಅವರದು ಅಂತ ಇದೀಗ ಆರ್ಗ ಜ್ಞಾನೇಂದ್ರ ಹೇಳಿದ್ದಾರೆ ಸಿದ್ದರಾಮಯ್ಯರ ಬಾಡಿ ಲ್ಯಾಂಗ್ವೇಜ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದು ಅಡಿಗೆ ಬಿದ್ದರೂ ಕೂಡ ಮೂಗು ಮೇಲೆ ಅಂತಾರೆ ಅಂತಹ ಪ್ರವೃತ್ತಿಯವರು ಸಿದ್ದರಾಮಯ್ಯ ಸಿದ್ದರಾಮಯ್ಯರ ಬಾಡಿ ಲ್ಯಾಂಗ್ವೇಜ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದು ಕೆಳಗೆ ಬಿದ್ದರೂ ಕೂಡ ಮೂಗು ಮೇಲೆ ಅಂತಾರೆ ಅಂತಹ ಪ್ರವೃತ್ತಿಯವರು ಸಿದ್ದರಾಮಯ್ಯ ಅಂತ ತುಮಕೂರಿನಲ್ಲಿ ಸಚಿವ ಆರ್ಗ ಜ್ಞಾನೇಂದ್ರ ಕಿಡಿಕಾರಿದ್ದಾರೆ ತುಮಕೂರಿನಲ್ಲಿ ಸಚಿವ ಆರ್ಗ ಜ್ಞಾನೇಂದ್ರ ಕಿಡಿಕಾರಿದ್ದಾರೆ ಇವರು ಇಂತಹ ವಾಸ್ತವಿಕ ಸಂಗತಿಯನ್ನ ಒಪ್ಪೋದಿಲ್ಲ ಸಿದ್ದರಾಮಯ್ಯರ ಬಾಡಿ ಲ್ಯಾಂಗ್ವೇಜ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನ ನೀಡಿರುವಂತಹ ಆರ್ಗ ಜ್ಞಾನೇಂದ್ರ ಸಿದ್ದರಾಮಯ್ಯ ಕೆಳಗೆ ಬಿದ್ದರೂ ಕೂಡ ಮೂಗು ಮೇಲೆ ಅಂತಾರೆ ಅಂತ ಕಿಡಿಕಾರಿದ್ದಾರೆ ಅವರು ಅಡಿ ಬಿದ್ದರೂ ಮೂಗು ಮೇಲೆ ಅಂತ ಹೇಳ್ತಾರೆ ಸಿದ್ದರಾಮಯ್ಯನವರು ಈ ವಾಸ್ತವಿಕ ಸಂಗತಿಯನ್ನ ಒಪ್ಪದೇ ಇಲ್ಲ ಅವ್ರು ಮತ್ತೆ ಹೇಳ್ತಾರೆ ನಾನೇ ಬರೋದು ಇನ್ನೊಂದು ಸರಿ ಅಂತ ಪಾಪ ಡಿ ಕೆ ಶಿವಕುಮಾರ್ ಪಕ್ಕಕ್ಕೆ ನಿಂತ್ಕೊಂಡು ನೀವಲ್ಲ ನಾನು ಅಂತ ಹೇಳ್ತಾ ಇದ್ದಾರೆ ಒಳ್ಳೇದಾಗಿದೆ ಬಿಜೆಪಿ ಬರುತ್ತೆ ಅವರು ಅಡಿ ಬಿದ್ದರೂ ಮೂಗು ಮೇಲೆ ಅಂತ ಹೇಳ್ತಾರೆ ಸಿದ್ದರಾಮಯ್ಯನವರು ಈ ವಾಸ್ತವಿಕ ಸಂಗತಿಯನ್ನ ಒಪ್ಪದೇ ಇಲ್ಲ ಅವ್ರು ಮತ್ತೆ ಹೇಳ್ತಾರೆ ನಾನೇ ಬರೋದು ಇನ್ನೊಂದು ಸರಿ ಅಂತ ಪಾಪ ಡಿ ಕೆ ಶಿವಕುಮಾರ್ ಪಕ್ಕಕ್ಕೆ ನಿಂತ್ಕೊಂಡು ನೀವಲ್ಲ ನಾನು ಅಂತ ಹೇಳ್ತಾ ಇದ್ದಾರೆ ಒಳ್ಳೇದಾಗಿದೆ ಬಿಜೆಪಿ ಬರುತ್ತೆ ಅವರು ಅಡಿ ಬಿದ್ದರೂ ಮೂಗು ಮೇಲೆ ಅಂತ ಹೇಳ್ತಾರೆ ಸಿದ್ದರಾಮಯ್ಯನವರು ಈ ವಾಸ್ತವಿಕ ಸಂಗತಿಯನ್ನು ಒಪ್ಪದೇ ಇಲ್ಲ ಅವ್ರು ಮತ್ತೆ ಹೇಳ್ತಾರೆ ನಾನೇ ಬರೋದು ಇನ್ನೊಂದು ಸರಿ ಅಂತ ಪಾಪ ಡಿ ಕೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ